Welcome to the fourth session of the physics class. The chapter name is electrostatic potential and capacitance. In the previous classes we have just completed the theoretical part, and in this class we will continue with the problems. We will solve some problems. Problems and questions you should refer the notes. Notes and refer my dear, but I will read out the problem. Gotagala kelon sathe ಹಾಗೆ ಅದನ್ನು ಕ್ವಶನ್ಸನ್ನು ನೀವೇನು ಮಾಡಬೇಕು, ನೋಟ್ಸನ್ನು ರೆಫರ್ ಮಾಡಲೇಬೇಕಾಗತ್ತೆ. ಗೊತ್ತಾ? ವಾಲ್ಯೂಮ್ 1, ಫಿಸಿಕ್ಸ್ ವಾಲ್ಯೂಮ್ 1, ಅದರಲ್ಲಿ ಪೇಜ್ ನಂಬರ್ 23ಯಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಲಿಸ್ಟ್ ಇದೆ. ಅದರಲ್ಲಿ ಫಸ್ಟ್ ಪ್ರಾಬ್ಲಮಿಗೆ ಬರೋಣ. ಫಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 2.1, ಪ್ರಾಬ್ಲಮ್ ನಂಬರ್ 2.1. There are two sub questions there. Already there, bare bare questions. So, first I shall read out the problem. Adalli modle the first question matra nodana adralli. That is A. Calculate the potential at a point P due to a charge 4×10⁻⁷ coulomb located 9 cm away. This problem is related to point charge. You should find the electric potential due to a point charge at a given point. ಹಾಗಿದ್ರೆ ಏನೇನು ಡೇಟಾ ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡ್ತೇನೆ ನೋಡಿ. ಇಲ್ಲಿ ಏನು ಹೇಳಿದರೆ, ಗಿವನ್ ಕ್ವಶನ್ ನಂಬರ್ ಎ, ಗಿವನ್ ದ ಚಾರ್ಜ್, ಲೆಟ್ ದ ಚಾರ್ಜ್ ಬಿ ಕ್ಯೂ, ಸ್ಮಾಲ್ ಲೆಟರ್ ಕ್ಯೂ. ಐ ಶಾಲ್ ರೆಪ್ರೆಸೆಂಟ್ ಇಟ್ ಬೈ ಸ್ಮಾಲ್ ಲೆಟರ್ ಕ್ಯೂ. ಆ್ಯಂಡ್ ಇಟ್ ಈಸ್ 4×10⁻⁷ ಕೂಲಂ. ಡಿಸ್ಟೆನ್ಸ್, ಯಾವ ಡಿಸ್ಟೆನ್ಸ್ ಹೇಳಿರೋದು, ಯಾವ ಚಾರ್ಜಿಂದ ಅದು 9 cm ಅಂತ ಹೇಳಿದ್ದಾರೆ. ಹಾಗಾಗಿ ದ ಡಿಸ್ಟೆನ್ಸ್ ಇಸ್ 9 cm. If you convert that into meters, it is 9×10⁻², centi. 10⁻², ಆಯ್ತಾ, ಮೀಟರ್ಸ್. ಅದನ್ನು ಪಿಕ್ಟೋರಿಯಲ್ಲೇ ಬರೆಯುವುದಾದರೆ ಹೀಗೆ ಹೇಳ್ಬೋದು. ದೆರ್ ಇಸ್ ಎ ಚಾರ್ಜ್ ಕ್ಯೂ ಆ್ಯಂಡ್ ಯು ಶುಡ್ ಕನ್ಸಿಡರ್ ಪಾಯಿಂಟ್ ಪಿ. ಅವರ ಪಾಯಿಂಟನ್ನು ಪಿ ಅಂತಲೇ ರೆಪ್ರೆಸೆಂಟ್ ಮಾಡಿದ್ದಾರೆ. ದಟ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಸಿಟಿ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಪಿ. ಇದರ ಪೊಟೆನ್ಷಿಯಲ್ ಪಾಯಿಂಟ್ ಪಿನಲ್ಲಿ ಎಷ್ಟು ಅಂತ ಹೇಳಬೇಕು. ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ವಿಚ್ ಈಸ್ ಎಟ್ ದ ಡಿಸ್ಟೆನ್ಸ್ ಆಫ್ ಆರ್. ಆರ್ ಅಂದರೆ 9 cm. ಇದು ಹಾಗಿದ್ರೆ ಈ ಈಕ್ವೇಷನ್ ಡಿರೈವ್ ಮಾಡಿದ್ವಿ ನಾವು, ಅಂದರೆ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅನ್ನೋ ಈಕ್ವೇಷನ್ ಫಸ್ಟ್ ಡಿರೈವೇಷನ್ ಏನಿತ್ತು ಅದು. ವಿ ಶುಡ್ ಯೂಸ್ ದ್ಯಾಟ್ ಫಾರ್ಮುಲಾ. ಏನು ಹೇಳುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಈಸ್ ಈಕ್ವಲ್ ಟು 1/4πε₀ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್. ಇದರಲ್ಲಿ 1/4πε₀ ಅನ್ನೋದು ಕಾನ್ಸ್ಟೆಂಟ್, ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಈಸ್ 1/4πε₀. ಈ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 9×10⁹ ಆಗಿರುತ್ತೆ. ಹಾಗಿದ್ರೆ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ ಈಕ್ವೇಷನಲ್ಲಿ, ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಸ್ ವೆಲ್ ಆಸ್ ವ್ಯಾಲ್ಯೂ ಆಫ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಗೊತ್ತಿರೋದ್ರಿಂದ ವಿ ಶಾಲ್ ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂ ಆಫ್ ದಿಸ್ ಈಸ್ 9×10⁹ ಆ್ಯಂಡ್ ದ ಚಾರ್ಜ್ ಈಸ್ 4×10⁻⁷ ಆ್ಯಂಡ್ ದ ಡಿಸ್ಟೆನ್ಸ್ ಈಸ್ 9×10⁻². ಏನೇನು ಡೇಟಾ ಇತ್ತು ಅಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿರೋದು. ಡಿಸ್ಟೆನ್ಸು ಚಾರ್ಜ್ ಬಿಟ್ಟರೆ ಇನ್ನೇನು ಇರಲಿಲ್ಲ ಅಲ್ಲ. ಹಿಯರ್ 9 ಗೆಟ್ಸ್ ಕ್ಯಾನ್ಸಲ್ಡ್, ದ ಓನ್ಲಿ ನಂಬರ್ ದಟ್ ವಿಲ್ ರಿಮೈನ್ ಈಸ್ 4. ದೆನ್ ಕಮ್ಸ್ ದ ಪವರ್ಸ್, 10⁹ × 10⁻⁷ ಡಿವೈಡೆಡ್ ಬೈ 10⁻². 10⁻²ನ ನ್ಯೂಮರೇಟರ್ಗೆ ರೈಸ್ ಮಾಡಿದರೆ ಇಳಿದ ಪವರ್ ಬಿಕಮ್ಸ್ ಪಾಸಿಟಿವ್. ಪವರ್ ಮೈನಸ್ ಇರೋದು ಪಾಸಿಟಿವ್ ಆಗುತ್ತೆ. ಹಾಗಿದ್ರೆ 10⁹ × 10⁻². ಅಂದರೆ ಪವರ್ಸ್ನ ಆ್ಯಡ್ ಮಾಡಬೇಕು. 9 − 7 ಇಟ್ ಈಸ್ +2 + 2 ಆ್ಯಂಡ್ ದಿಸ್ ಅನದರ್ 2 ಇಟ್ ಈಸ್ +4. 10⁴ volts. ಸೊ ದಿಸ್ ಈಸ್ ದ ಪೊಟೆನ್ಷಿಯಲ್. 4×10⁴ volts ಈಸ್ ದ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪರ್ಟಿಕ್ಯುಲರ್ ಚಾರ್ಜ್ ಎಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಪಿ. ದಟ್ಸ್ ದ ಆನ್ಸರ್. ವೆರಿ ಸಿಂಪಲ್ ಪ್ರಾಬ್ಲಮ್, ಜಸ್ಟ್ ಒಂದು ಜನರಲ್ ಫಾರ್ಮುಲಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು. ನೆನ್ಪಿಡ್ಬೇಕಾಗಿರೋದು ಏನಂದರೆ, ಯು ಶುಡ್ ರೈಟ್ ದ ಫಾರ್ಮುಲಾ ಫಸ್ಟ್. ಪ್ರಾಬ್ಲಮ್ಸಿಗೆ ಏನು 5 marks ಪ್ರಾಬ್ಲಮ್ಸ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ,
द फार्मुला इज द मस्ट फार्मुला इरलेबेकु फार्मुला इत्तु नेक्स्ट स्टेप्स गे मार्क्स इरुत्ते इफ देयर इज नो फार्मुला द आंसर सरी इरबहुदु निम्म फार्मुला बरदिल्ल बेरे एल्ल स्टेप्स सरी इदे अंद्रे ಅದಕ್ಕೆ ಯಾವ ಮಾರ್ಕ್ಸು ಕೊಡಲ್ಲ ಇಟ್ ವಿಲ್ ಕ್ಯಾರಿ ಜೀರೋ ಮಾರ್ಕ್ಸ್ ಹಾಗಾಗಿ ಫಾರ್ಮುಲಾ ಫಸ್ಟು ಆಯಿತಾ ನೆಕ್ಸ್ಟ್ ಸ್ಟೆಪ್ಸಿಗೆ ನೋಡ್ತಾರೆ ನೆಕ್ಸ್ಟ್ ಫೈನಲಿ ಯು ಶುಡ್ ಎಂಡ್ ಇಟ್ ವಿತ್ ಅ ಪರ್ಟಿಕ್ಯುಲರ್ ಎಸ್ ಐ ಯೂನಿಟ್ ಯೂನಿಟ್ ಏನಿರುತ್ತೋ ಅದನ್ನು ಸ್ಪೆಸಿಫೈ ಮಾಡಲೇಬೇಕು ನಾಟ್ ಓನ್ಲಿ ದ ನಂಬರ್ ನ್ಯೂಮರಲ್ಸ್ ಮಾತ್ರ ಅಲ್ಲ ದ ಯೂನಿಟ್ಸ್ ಮಸ್ಟ್ ಆಲ್ಸೋ ಬಿ ಸ್ಪೆಸಿಫೈಡ್ ಸೊ ದ ಆನ್ಸರ್ ಈಸ್ 4×10⁴ ವೋಲ್ಟ್ ಪೊಟೆನ್ಷಿಯಲ್ ನೆಕ್ಸ್ಟ್ ಪ್ರಾಬ್ಲಮ್ ದ ಸೆಕೆಂಡ್ ಪ್ರಾಬ್ಲಮ್ ದಟ್ ಈಸ್ ದ ಸೆಕೆಂಡ್ ಸಬ್ ಕ್ವೆಶನ್ ಇನ್ ದ ಮೇನ್ ಸೇಮ್ 2.1 ಕ್ವಶನ್ ನಂಬರ್ ಏನಿದೆ ಅದರಲ್ಲಿ ಸೆಕೆಂಡ್ ಸಬ್ ಕ್ವಶನ್ ಏನಿದೆ ನೋಡಿ ಹೆನ್ಸ್ ಒಪ್ಟೈನ್ ಅಂತ ಹೇಳಿದ್ದಾರೆ ಹೆನ್ಸ್ ಒಪ್ಟೈನ್ ಅಂತ ಹೇಳಿದ್ರೆ ದಟ್ ಕ್ವಶನ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಿ ಏನಿದೆ ದಟ್ ಈಸ್ ರಿಲೇಟೆಡ್ ಟು ಎ ಅಂದರೆ ಎರಡು ರಿಲೇಟೆಡ್ ಪ್ರಾಬ್ಲಮ್ ಏನು ಹೇಳಿದ್ದಾರೆ ಹೆನ್ಸ್ ಒಪ್ಟೈನ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಚಾರ್ಜ್ 2×10⁻¹ ಕೂಲಂ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಬಿ ಅಂತ ಹೇಳಿದ್ದಾರೆ ಅಂದರೆ ಈಗ ಇನ್ನೊಂದು ಚಾರ್ಜ್ ತೊಗೊಂಬರಬೇಕು ದರ್ ಈಸ್ ಆಲ್ರೆಡಿ ಅ ಚಾರ್ಜ್ ಹಿಯರ್ ದಟ್ ಈಸ್ ಕ್ಯೂ ಅಂತ ಏನು ರೆಪ್ರೆಸೆಂಟ್ ಮಾಡಿದರೆ ಯು ಶುಡ್ ಬ್ರಿಂಗ್ ಅನದರ್ ಚಾರ್ಜ್ ಹೂಸ್ ವ್ಯಾಲ್ಯೂ ಈಸ್ ಗಿವನ್ ಫ್ರಮ್ ಇನ್ಫಿನಿಟಿ ಅದು ಇನಿಷಿಯಲಿ ಇನ್ಫಿನಿಟಿಯಲ್ಲಿದೆ ದಟ್ ಶುಡ್ ಬಿ ಬ್ರಾಟ್ ಟು ಪಿ ಆಯಿತಾ ಸೊ ಸಮ್ ವರ್ಕ್ ವಿಲ್ ಬಿ ಡನ್ ಯಾಕೆಂದರೆ ದೇರ್ ಆರ್ ಟೂ ಚಾರ್ಜಸ್ ನೌ ದೇರ್ ವಿಲ್ ಬಿ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಆಯಿತಾ ಹಾಗೆ ವಾಟ್ ಈಸ್ ದ ವರ್ಕ್ ಡನ್ ಎಲೆಕ್ಟ್ರೋಸ್ಟ್ಯಾಟಿಕ್ ವರ್ಕ್ ಡನ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇನ್ ದ ಸಬ್ ಕ್ವೆಶನ್ ಬಿ ಡೇಟಾನ ಬರ್ಕೊಂಬಿಡ್ತಾರೆ ದ ಸೇಮ್ ಡೇಟಾ ದಟ್ ಈಸ್ ಗಿವನ್ ಚಾರ್ಜಸ್ 4×10⁻¹ ಕೂಲಂ ಡಿಸ್ಟೆನ್ಸ್ ಈಸ್ 9×10⁻¹² ಮೀಟರ್ ಐ ಶಲ್ ರೆಪ್ರೆಸೆಂಟ್ ದ ಮೂವಿಂಗ್ ಚಾರ್ಜ್ ದ ಚಾರ್ಜ್ ವಿಚ್ ಮಸ್ಟ್ ಬಿ ಬ್ರಾಟ್ ಟು ಪಾಯಿಂಟ್ ಪಿ ಬೈ ಕ್ಯೂ ಡ್ಯಾಶ್ ಯಾವ ಚಾರ್ಜನ್ನು ನಾನು ಮೂವ್ ಮಾಡ್ತಿದ್ದೀನೋ ಅದನ್ನು ಕ್ಯೂ ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಈಸ್ 2×10⁻¹ ಕೂಲಂ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು 2×10⁻¹ ಕೂಲಂ ದಟ್ ಈಸ್ ದ ಚಾರ್ಜ್ ದಟ್ ಮಸ್ಟ್ ಬಿ ಬ್ರಾಟ್ ಅದು ಪಾಯಿಂಟ್ ಪಿನಲ್ಲಿ ಪಾಯಿಂಟ್ ಪಿ ಅಂತ ಏನಿದೆ ಈ ಪಾಯಿಂಟ್ ಪಿಗೆ ಇನ್ಫಿನಿಟಿಯಲ್ಲಿರುತ್ತೆ ಇನ್ಫಿನಿಟಿಯಿಂದ ಅದನ್ನು ತೊಗೊಂಬಂದು ಪಿಯಲ್ಲಿ ಇಡಬೇಕು ವಾಟ್ ಈಸ್ ದ ವರ್ಕ್ ಡನ್ ವರ್ಕ್ ಡನ್ ಬಿಕಾಸ್ ಇಟ್ಸ್ ಮೂವಿಂಗ್ ಇನ್ ದ ಫೋರ್ಸ್ ಒಂದು ಫೋರ್ಸ್ ಇದೆ ಎಲೆಕ್ಟ್ರಿಸಿಟಿ ಫೋರ್ಸ್ ಇದೆ ಹಾಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಚಾರ್ಜಿಂದ ಹಾಗೆ ವಾಟ್ ಈಸ್ ದ ವರ್ಕ್ ಡನ್ ಅನ್ನೋದನ್ನು ಕೇಳಿದ್ದಾರೆ ಸೊ ವಿ ಹ್ಯಾವ್ ದ ಎಕ್ಸ್ಪ್ರೆಷನ್ ಫಾರ್ ದ್ಯಾಟ್ ಆಲ್ಸೋ ಅದನ್ನು ಕೂಡ ಡಿರೈವ್ ಮಾಡಿದ್ವಿ ಏನಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಚಾರ್ಜ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಹಾಗೆ ಆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಏನು ಅಥವಾ ವರ್ಕ್ ಡನ್ಗೆ ಎಕ್ಸ್ಪ್ರೆಷನ್ ಇಟ್ ಈಸ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್ ಆ್ಯಕ್ಚುಲಿ ಅದಿರೋದು ಬೇರೆನೇ ಏನಂತಿರೋದು ದ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್ ಆಯಿತಾ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್ ಅನ್ನೋದನ್ನು ಇರೋದು ದ ರಿಲೇಷನ್ ಬಿಟ್ವೀನ್ ಯು ವಿ ಆ್ಯಂಡ್ ಕ್ಯೂ ಇದೇ ಜನರಲ್ ರಿಲೇಷನ್ ಯು ಈಸ್ ಈಕ್ವಲ್ ವಿ ಇನ್ ಟು ಕ್ಯೂ ಡೆಲ್ಟಾ ವಿ ಅಂತ ಹೇಳಿದ್ರೆ ಚೇಂಜ್ ಇನ್ ಪೊಟೆನ್ಷಿಯಲ್ ಅಂದರೆ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಪೊಸಿಷನ್ ಚೇಂಜ್ ಆದಾಗ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಹಾಗೆ ಎಲ್ಲೂ ಅಷ್ಟೇ ಫೈನಲ್ ಮೈನಸ್ ಇನಿಷಿಯಲ್ ಅಂತ ತೊಗೊಳ್ತೀವಿ ಆದರೆ ಇದನ್ನು ಆ ಜನರಲ್ ಫಾರ್ಮುಲಾನ ಸಿಂಪಲ್ಲಾಗಿ ಹೀಗೆ ಬರಿತೀವಿ ಯಾವಾಗ ವೆನ್ ದ ಇನಿಷಿಯಲ್ ಪಾಯಿಂಟ್ ಈಸ್ ಇನ್ಫಿನಿಟಿ ಇನ್ಫಿನಿಟಿಯಲ್ಲಿ ವಿ ಎಟ್ ಇನ್ಫಿನಿಟಿ ಈಸ್ ಜೀರೋ ಅನ್ನೋದು ಗೊತ್ತಿದೆ ವಿ ಎಟ್ ಇನ್ಫಿನಿಟಿ ಈಸ್ ಜೀರೋ ಹಾಗಾಗಿ ಜನ್ರಲಿ ವೆನ್ ದ ಇನಿಷಿಯಲ್ ಪೊಸಿಷನ್ ಈಸ್ ಇನ್ಫಿನಿಟಿ ಯು ಕ್ಯಾನ್ ಜಸ್ಟ್ ರೈಟ್ ಯು ಈಸ್ ಈಕ್ವಲ್ ಟು ವಿ ಇನ್ ಟು ಕ್ಯೂ ವಿನ ಕ್ಯಾಲ್ಕುಲೇಟ್ ಮಾಡಿ ಆಗಿದೆ ಆಗಲ್ಲ ವಾಟ್ ದಟ್ ಈಸ್ ವಾಟ್ ಈಸ್ ವಿ ವಿ ಈಸ್ ದ ಪೊಟೆನ್ಷಿಯಲ್ ಡ್ಯೂ ಟು ಕ್ಯೂ ಪೊಟೆನ್ಷಿಯಲ್ ಡ್ಯೂ ಟು ಕ್ಯೂ ಎಟ್ ದಿಸ್ ಪಾಯಿಂಟ್ ವಿ ಅನ್ನೋದು ಪೊಟೆನ್ಷಿಯಲ್ ಯಾವುದ್ರದ್ದು ಚಾರ್ಜ್ ಕ್ಯೂದು ಬಟ್ ಇಲ್ಲಿ ನಾವು ಬರೀಬೇಕಾಗಿರೋದು ದ ಚಾರ್ಜ್ ವಿಚ್ ಈಸ್ ಬೀಂಗ್ ಮೂವ್ಡ್ ಈಸ್ ಕ್ಯೂ ಡ್ಯಾಶ್ ಕ್ಯೂ ಡ್ಯಾಶ್ ಅನ್ನೋ ಚಾರ್ಜನ್ನು ಪಾಯಿಂಟ್ ಪಿಗೆ ತರ್ತಿದ್ದೀವಿ ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಯಾವುದ್ರದ್ದು ಕ್ಯೂವಿನ ಪೊಟೆನ್ಷಿಯಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್ ವಿಚ್ ಈಸ್ ಬೀಂಗ್ ಮೂವ್ಡ್ ಅಂದರೆ ಪೊಟೆನ್ಷಿಯಲ್ ಡ್ಯೂ ಟು ಕ್ಯೂ ಇಂಟು ಚಾರ್ಜ್ ವಿಚ್ ಈಸ್ ಬೀಂಗ್ ಮೂವ್ಡ್ ಎರಡೂ ಕೂಡ ಗೊತ್ತಿದೆ ವಿ ಈಸ್ 4×10⁴ ಆ್ಯಂಡ್ ದ ಚಾರ್ಜ್ ವಿಚ್ ಈಸ್ ಬೀಂಗ್ ಮೂವ್ಡ್ ಈಸ್ 2×10⁻¹ ಅಷ್ಟೇ ದಟ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಆಗಿರೋ ವರ್ಕ್ ಡನ್ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ ಇಟ್ ಈಸ್ 8×4⁻¹ ಇಟ್ ಈಸ್ 10⁻¹⁵ ಜೌಲ್ಸ್
minus 9 plus 4, or 4 minus 9, it's 10 power minus 4. So the SI unit of work done or SI unit of energy is joules. Allige end madabodu andre you should remember that you should specify the units. Units maribardu. This is the solution. Hagire eradanu calculate madidive. There were two sub questions. One really you should find the potential due to particular charge, and in another question you should find the energy which is stored or work done in bringing another charge in that particular point. Next question number 2. Question number 2. There are two electric charges 5 into 10 power minus 8 coulomb and minus 3. There are two charges, one is positive and the other one is negative, that is minus 3 into 10 power minus 8 coulomb, located 16 centimeter apart. One charge is 5 into 10 power minus 3 coulomb, one minus 3 into 10 power minus 8, coulomb. The distance between these two charges, it is 16 centimeter. At what points on the line joining the two charges is the electric potential zero? Erad charge ide, one is positive and the other one is negative. The distance between them is 16 centimeter. ಹಾಗಿದ್ರೆ ಕ್ವಶನ್ ಏನು, ಯು ಶುಡ್ ಫೈಂಡ್ ಸಚ್ ಪಾಯಿಂಟ್ಸ್, ಯಾವ ಪಾಯಿಂಟ್ಸ್ ಅಂತ ಹೇಳಿದರೆ ವೇರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಬೋತ್ ದ ಚಾರ್ಜಸ್ ಸಮ್ ತೊಗೊಳ್ಬೇಕಲ್ವ. ಇಲ್ಲಿ ದೇರ್ ಆರ್ ಟೂ ಚಾರ್ಜಸ್ ಅಲ್ವಾ, ಫೈವ್ ಎರಡು ಚಾರ್ಜ್ ಇದೆ. ಹಾಗಿದ್ರೆ ವಾಟ್ ದ ನೆಟ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದ ಟೋಟಲ್ ಪೊಟೆನ್ಷಿಯಲ್ ಡ್ಯೂ ಟು ದೀಸ್ ಟೂ ಚಾರ್ಜಸ್ ಮಸ್ಟ್ ಬಿ ಝೀರೋ. ಯು ಶುಡ್ ಫೈಂಡ್ ದೋಸ್ ಪಾಯಿಂಟ್ಸ್ ವೇರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ ಝೀರೋ ಅಂತ. ಈಗ ಡೇಟಾ ಒಂದ್ಸತಿ ಬರೆದ್ಬಿಡ್ತೇನೆ. ಡೇಟಾ ಏನು ಹೇಳುತ್ತೆ, ವಾಟ್ ಆರ್ ದ ಗಿವನ್ ಅನ್ನೋದನ್ನು ನೋಟ್ ಮಾಡ್ಕೊಳ್ಳೋಣ. ಒನ್ ಈಸ್ ಚಾರ್ಜ್ ಕ್ಯೂ ಒನ್, ವಿಚ್ ಈಸ್ 5 × 10⁻⁸ ಕೂಲಂ. ಅನದರ್ ಒನ್ ಈಸ್ ಚಾರ್ಜ್ ಕ್ಯೂ ಟು, ವಿಚ್ ಈಸ್ −3 × 10⁻⁸ ಕೂಲಂ. ಆ್ಯಂಡ್ ದ ಡಿಸ್ಟೆನ್ಸ್, ಇಟ್ ಈಸ್ 16 cm ಆರ್ 16 × 10⁻². ದೀಸ್ ಆರ್ ದ ಗಿವನ್ ಪಾಯಿಂಟ್ಸ್. ಹಾಗೆ ನೆಟ್ ಪೊಟೆನ್ಷಿಯಲ್ ಎಲ್ಲಿ ಝೀರೋ ಆಗುತ್ತೆ ಅಂತ ಕೇಳಿದರೆ, ವಿ ಶುಡ್ ಯೂಸ್ ದಿಸ್ ಎಕ್ಸ್ಪ್ರೆಷನ್. ಏನು, ದ ನೆಟ್ ಪೊಟೆನ್ಷಿಯಲ್ ಈಸ್ ದ ಸಮ್ ಆಫ್ ದ ಪೊಟೆನ್ಷಿಯಲ್ಸ್ ಡ್ಯೂ ಟು ಇಂಡಿವಿಜುವಲ್ ಚಾರ್ಜಸ್ ಅಲ್ವಾ. ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದಾಗ ಟೋಟಲ್ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ, ಯು ಶುಡ್ ಜಸ್ಟ್ ಆ್ಯಡ್ ಆಲ್ ದೋಸ್ ಇಂಡಿವಿಜುವಲ್ಸ್. ಅಂದರೆ ಪೊಟೆನ್ಷಿಯಲ್ ಡ್ಯೂ ಟು 1 ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು 2 ಅನ್ನೋದನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ. ಹಾಗೆ ಎಲ್ ಝೀರೋ ಆಗುತ್ತೆ ಅನ್ನೋದು ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫೈನಲ್ ನೆಟ್ ಪೊಟೆನ್ಷಿಯಲ್ ಇಸ್ ಝೀರೋ ಅವರೇ ಕೊಟ್ಟಿದ್ದಾರೆ. ಇನಿಷಿಯಲ್ ಮತ್ತು ಅಂದರೆ ಸೊ ಇನಿಷಿಯಲ್ ಅಲ್ಲ, ಟೂ ಚಾರ್ಜಸ್ಸಿನ ಪೊಟೆನ್ಷಿಯಲ್ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಾಗತ್ತೆ ಅನ್ನೋದನ್ನ ಇಲ್ಲೇ ಗೆಸ್ ಮಾಡ್ಬೋದು ನೋಡಿ. ಯಾಕೆಂತ ಹೇಳಿದ್ರೆ ಇದು ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಹಾಗಿದ್ರೆ ಒಂದ್ರದ್ದು ಪೊಟೆನ್ಷಿಯಲ್ಲು ಪಾಸಿಟಿವ್ ಪೊಟೆನ್ಷಿಯಲ್ ಆಗುತ್ತೆ, ಇದು ನೆಗೆಟಿವ್ ಚಾರ್ಜಿನ ಪೊಟೆನ್ಷಿಯಲ್ ನೆಗೆಟಿವ್ ಪೊಟೆನ್ಷಿಯಲ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಹಾಗಿದ್ರೆ ಇನ್ ಬಿಟ್ವೀನ್ ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಝೀರೋ ಪೊಟೆನ್ಷಿಯಲ್. ಪಾಸಿಟಿವ್ ಮತ್ತು ಇನ್ನೊಂದು ನೆಗೆಟಿವ್ ಇರೋದ್ರಿಂದ ಇವೆರಡರ ಮಧ್ಯೆಲ್ಲೋ ಒಂದು ಕಡೆ ಝೀರೋ ಆಗುತ್ತೆ ಒಂದು, ಇನ್ನೊಂದು ಹೊರಗಡೆ ಎಲ್ಲೆಲ್ಲೋ ಒಂದು ಕಡೆ ಝೀರೋ ಆಗುತ್ತೆ. ಒಂದೇನೋ ಆನ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ದೇರ್ ಈಸ್ ಸಮ್ ಪಾಯಿಂಟ್, ದೇರ್ ವಿಲ್ ಬಿ ಸಮ್ ಪಾಯಿಂಟ್ ವೇರ್ ದ ಪೊಟೆನ್ಷಿಯಲ್ ವಿಲ್ ಬಿ ಝೀರೋ ಇಫ್ ದೇ ಆರ್ ಅಪೋಸಿಟ್ ಇನ್ ನೇಚರ್. ಎರಡು ಚಾರ್ಜಸ್ ಅಪೋಸಿಟ್ ಚಾರ್ಜಸ್ ಇರಬೇಕು, ಅಂದರೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇದ್ದರೆ ಮಾತ್ರ. ಇನ್ನೊಂದು ಎಲ್ಲಾಗುತ್ತೆ ಅಂದರೆ ಹೊರಗಡೆ ಇಲ್ಲಿ ಆನ್ ದ ಲೈನ್ ಇನ್ನೊಂದು ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ ವಿಲ್ ಬಿ ಔಟ್ಸೈಡ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್. ಯಾವ ಕಡೆಗೆ ಅಂದರೆ ಟುವರ್ಡ್ಸ್ ದ ಲೆಸರ್ ಚಾರ್ಜ್. ಮ್ಯಾಗ್ನಿಟ್ಯೂಡಲ್ಲಿ ನೋಡೋದಾದರೆ ಯಾವುದ್ರ ವ್ಯಾಲ್ಯೂ ಕಡಿಮೆ ಇರುತ್ತೋ ಆ ಚಾರ್ಜಿನ ಸೈಡು ಝೀರೋ ಆಗುತ್ತೆ. ಹಾಗಿದ್ರೆ ಮೊದಲಿಗೆ ಎರಡು
ಕಂಡೀಷನ್ಸ್ ಇದೆ ಅಂದರೆ ಇಲ್ಲೇನೋ ಹೇಳಿಲ್ಲ ಎಷ್ಟು 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 ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಯು ಶುಡ್ ಜಸ್ಟ್ ಫೈಂಡ್ ದ ಪಾಯಿಂಟ್ಸ್ ಅಷ್ಟೇ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಒನ್ ಫಸ್ಟ್ ಕೇಸ್ ಒನ್ ಅಂತ ತಗೊಳ್ಳೋಣ. ಕೇಸ್ ಒನ್ ಏನು, ಆ ಪಾಯಿಂಟನ್ನು ಪಿ ಅಂತ ರೆಪ್ರೆಸೆಂಟ್ ಮಾಡೋಣ. ಪಾಯಿಂಟ್ ಅದು ಪಿ ಲೈಸ್ ಬಿಟ್ವೀನ್ ದ ಚಾರ್ಜಸ್ ಎಲಾಂಗ್ ದ ಲೈನ್. ಪಾಯಿಂಟ್ ಪಿ ಲೈಸ್ ಇನ್ ಬಿಟ್ವೀನ್ ದ ಟೂ ಚಾರ್ಜಸ್ ಎಲಾಂಗ್ ದ ಲೈನ್ ಲೈನ್ ವಿತ್ ಜಾಯಿನ್ಸ್ ದ ಟೂ ಚಾರ್ಜಸ್ ಅಂತ. ಅಂದರೆ ಅದು ಆಗ ಆ ಡಯಾಗ್ರಾಮ್ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ದೇರ್ ಇಸ್ ಕ್ಯೂ ಒನ್ ಆ್ಯಂಡ್ ದೇರ್ ಇಸ್ ಅನದರ್ ಚಾರ್ಜ್ ಕ್ಯೂ ಟು. ಆ್ಯಕ್ಚುಯಲ್ ಡಿಸ್ಟೆನ್ಸೀಸ್ ಆರ್ ಹೇಳಿದ್ದಾರೆ, ದಿಸ್ ಈಸ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್. ವಿ ಶಾಲ್ ಫೈ ಟೇಕ್ ದಟ್ ದಿಸ್ ಪಾಯಿಂಟ್ ಪಿ ಅಂತ ತೊಗೊಂಡ್ರೆ, ಇದನ್ನು ಪಾಯಿಂಟ್ ಪಿ ಅಂತ ತೊಗೊಂಡೆ, ಇನ್ ಬಿಟ್ವೀನ್ ಸಚ್ ದಟ್ ಹಿಯರ್ ಪೊಟೆನ್ಷಿಯಲ್ ಈಸ್ ಝೀರೋ, ಆ್ಯಡ್ ಮಾಡಿದಾಗ ಝೀರೋ ಆಗ. ಹಾಗಿದ್ರೆ ಲೆಟ್ ದಟ್ ಪಾಯಿಂಟ್ ಬಿ ಎಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಮ್ ಕ್ಯೂ ಒನ್. ಅದೇ ಕ್ಯೂ ಟೂಯಿಂದ ಏನಾಗಿರಬೇಕು, ದಟ್ ಈಸ್ ಆರ್ ಮೈನಸ್ ಎಕ್ಸ್ ಆಗಿರುತ್ತೆ. ಹೌದಾ, ಇಫ್ ಐ ಟೇಕ್ ದ ಪಾಯಿಂಟ್ ಪಿ ಟು ಬಿ ಎಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಮ್ ಕ್ಯೂ ಒನ್, ಇಟ್ ವಿಲ್ ಬಿ ಎಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಮೈನಸ್ ಎಕ್ಸ್ ಫ್ರಮ್ ಕ್ಯೂ ಟು. ಯಾಕಂದರೆ ಟೋಟಲ್ ಡಿಸ್ಟೆನ್ಸ್ ಆರ್ ಅಂತ ಗೊತ್ತಿದೆ, ಆರ್ ಮೈನಸ್ ಎಕ್ಸ್ ಮಾಡಿದರೆ ಈ ಡಿಸ್ಟೆನ್ಸ್ ಸಿಗುತ್ತೆ, ಹಾಗಾಗಿ ಆರ್ ಮೈನಸ್ ಎಕ್ಸ್. ಯೂಸ್ ಮಾಡಬೇಕಾಗಿರೋದು ಈ ಜನರಲ್ ಫಾರ್ಮುಲಾನ, ದಟ್ ಈಸ್ ಟೋಟಲ್ ಪೊಟೆನ್ಷಿಯಲ್ ಈಸ್ ದ ಸಮ್ ಆಫ್ ಇಂಡಿವಿಜುವಲ್ ಪೊಟೆನ್ಷಿಯಲ್ಸ್. ಹಾಗಿದ್ರೆ ಏನು ಬರೆಯೋಣ, ಆ ಪಾಯಿಂಟ್ ಆ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯು ಶುಡ್ ಫೈಂಡ್ ದಟ್ ಪಾಯಿಂಟ್ ಎಕ್ಸ್ ಕ್ಯೂ ಒನ್ ಇಂದ ಅಥವಾ ಕ್ಯೂ ಟೂನ ನೀವೇನಾದ್ರು ತೊಗೊಳ್ಬೋದು. ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್ ಎಕ್ಸ್ ಆ್ಯಂಡ್ ದಿಸ್ ಆ್ಯಸ್ ಆರ್ ಮೈನಸ್ ಎಕ್ಸ್. ಆದರೆ ಯಾವ ಚಾರ್ಜಿಂದ ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು ಫೈನಲಿ. ಹಾಗಿದ್ರೆ ಜನರಲ್ ಫಾರ್ಮುಲಾ ಅದು ವಿ ಈಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು. ವಿ ಅನ್ನೋದು ಟೋಟಲ್ ಪೊಟೆನ್ಷಿಯಲ್ ನೆಟ್ ಪೊಟೆನ್ಷಿಯಲ್, ವಿ ಒನ್ ಅನ್ನೋದು ಪೊಟೆನ್ಷಿಯಲ್ ಡ್ಯೂ ಟು ಫಸ್ಟ್ ಚಾರ್ಜ್, ವಿ ಟು ಅನ್ನೋದು ಪೊಟೆನ್ಷಿಯಲ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಹಾಗಿದ್ರೆ ಈಗ ಫೈನಲ್ ನೆಟ್ ಪೊಟೆನ್ಷಿಯಲ್ ಝೀರೋ ಅಂತ ಹೇಳಿಬಿಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ಗಿವನ್, ನೆಟ್ ಪೊಟೆನ್ಷಿಯಲ್ ಇಸ್ ಝೀರೋ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ದಟ್ ಕುಡ್ ಆಲ್ಸೋ ಬಿ ಮೆನ್ಷನ್ಡ್ ಇನ್ ದಿ ಗಿವನ್ ಪಾಯಿಂಟ್, ದ ನೆಟ್ ಪೊಟೆನ್ಷಿಯಲ್ ಈಸ್ ಗಿವನ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಇಸ್ ಝೀರೋ. ದಿಸ್ ಈಸ್ ಝೀರೋ, ವಿ ಈಸ್ ಝೀರೋ, ಹೆನ್ಸ್ ವಿ ಒನ್ ಪ್ಲಸ್ ವಿ ಟು. ಅರ್ಥ ಏನಾಗುತ್ತೆ, ದಟ್ ಈಸ್ ವಿ ಒನ್ ಈಸ್ ಈಕ್ವಲ್ ಟು ಮೈನಸ್ ವಿ ಟು. ನೆಟ್ ಪೊಟೆನ್ಷಿಯಲ್ ಝೀರೋ ಇದೆ, ಝೀರೋ ಇಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು, ಅಥವಾ ನಾವು ಅದನ್ನು ವಿ ಒನ್ ಇಸ್ ಈಕ್ವಲ್ ಟು ಮೈನಸ್ ವಿ ಟು ಅಂತ ಬರಿಬೋದು. ಹಾಗೆ ಇವೆರಡು ಪೊಟೆನ್ಷಿಯಲ್ ಬರೆದಿರೋದು ಪೊಟೆನ್ಷಿಯಲ್ಸ್. ಇವ್ರ ಪೊಟೆನ್ಷಿಯಲಿಗೆ ಈಕ್ವೇಷನ್ ಬರ್ತದೆ ಅಂದರೆ ದಿಸ್ ಇಸ್ ದ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಒನ್, ದಿಸ್ ಇಸ್ ಪೊಟೆನ್ಷಿಯಲ್ ಆಫ್ ದ ಸೆಕೆಂಡ್ ಚಾರ್ಜ್. ಹಾಗೆ ಪೊಟೆನ್ಷಿಯಲಿಗೆ ಈಕ್ವೇಷನ್ ಗೊತ್ತಿದೆಯಲ್ಲ, ಪಾಯಿಂಟ್ ಚಾರ್ಜ್ ಏನದು, ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಒನ್ ಕ್ಯೂ ಒನ್ ಕ್ಯೂ ಒನ್ ಈ ಚಾರ್ಜು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು, ಪಾಯಿಂಟ್ ಪಿನಲ್ಲಿ. ಪಾಯಿಂಟ್ ಪಿ ಎಷ್ಟು ದೂರದಲ್ಲಿದೆ ಅನ್ನೋದು ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಿರೋದು ಪಾಯಿಂಟ್ ಪಿನಲ್ಲಿ. ಹಾಗೆ ವಾಟ್ ಈಸ್ ದಟ್ ಡಿಸ್ಟೆನ್ಸ್, ದಟ್ ಡಿಸ್ಟೆನ್ಸ್ ಈಸ್ ಎಕ್ಸ್. ಹಾಗಾಗಿ ನಾನು ಅದನ್ನು ಡಿಸ್ಟೆನ್ಸನ್ನ ಎಕ್ಸ್ ಅಂತಲೇ ರೆಪ್ರೆಸೆಂಟ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಆರ್. ಜನರಲ್ ಫಾರ್ಮುಲಾ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಬೈ ಆರ್, ಬಟ್ ಇಲ್ಲಿ ಪ್ರಾಬ್ಲಮ್ಗೆ ತಕ್ಕಂತೆ ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯಂಡ್ ದಿಸ್ ಈಸ್ ಮೈನಸ್, ಮೈನಸ್ ಇದೆ, ಇಟ್ ಈಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಚಾರ್ಜ್ ಯಾವುದು, ಕ್ಯೂ ಟು ದ ಸೆಕೆಂಡ್ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಫ್ರಮ್ ದ ಸೆಕೆಂಡ್ ಚಾರ್ಜ್ ಈಸ್ ಆರ್ ಮೈನಸ್ ಎಕ್ಸ್, ಆರ್ ಮೈನಸ್ ಎಕ್ಸ್ ಆಗಿದೆ. ಹಾಗಾಗಿ ಐ ವಿಲ್ ರೈಟ್ ಇಟ್ ಆಸ್ ಆರ್ ಮೈನಸ್ ಎಕ್ಸ್. ಇಲ್ಲೇನಾಗುತ್ತೆ, ದ ಕಾಮನ್ ಥಿಂಗ್ ಗೆಟ್ಸ್ ಕ್ಯಾನ್ಸಲ್ಡ್, ದಟ್ ಈಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್, ದ ರಿಮೈನಿಂಗ್ ಥಿಂಗ್ ಈಸ್ ಜಸ್ಟ್ ದ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್. ಚಾರ್ಜ್ ಕ್ಯೂ ಒನ್, ಕ್ಯೂ ಒನ್ ಎಷ್ಟು ಅಂತ ಹೇಳಿದರೆ ಇಟ್ ಈಸ್ ಫೈವ್, ಫೈವ್ ಇಂಟು ಟೆನ್ ಪವರ್ ಮೈನಸ್ ಏಯ್ಟ್ ಡಿವೈಡೆಡ್ ಬೈ ಎಕ್ಸ್. ಇಟ್ ಹ್ಯಾಸ್ ಟು ಬಿ ನೋನ್, ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯೂ ಟು ಇಟ್ ಈಸ್ ಮೈನಸ್, ಮೊದಲೇ ಒಂದು ಮೈನಸ್ ಇದೆ, ದಿಸ್ ಇಸ್ ಮೈನಸ್ ತ್ರೀ ಇಂಟು ಟೆನ್ ಪವರ್ ಮೈನಸ್ ಏಯ್ಟ್. ನೆನಪಿಲ್ಲಿ ಪೊಟೆನ್ಷಿಯಲ್ ಸ್ಕೇಲಾರ್ ಕ್ವಾಂಟಿಟಿ, ಹಾಗಾಗಿ ವೆನ್ ಯು ಆರ್ ಸಾಲ್ವಿಂಗ್ ಫಾರ್ ಈಕ್ವೇಷನ್ಸ್ ರಿಲೇಟೆಡ್ ಆರ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಪೊಟೆನ್ಷಿಯಲ್ ಆ್ಯಂಡ್ ಇನ್ನೇನು ಪೊಟೆನ್ಷಿಯಲ್ ಎನರ್ಜಿ ಅಥವಾ ವರ್ಕ್ ಡನ್ಗೆ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ
the charge value plus minus en helirtare that should be substituted andre ill negative charge ide hagaagi negative antane substitute martide r minus x value of r is 16 helidare r is 16 into 10 power minus 2 hagaagi adan substitute maadi ille r in 16 into 10 power minus 2 minus x ಇನ್ನೇನಾಗುತ್ತೆ ಇಲ್ಲಿ 10 power minus 2 ಗೆಟ್ಸ್ ಕ್ಯಾನ್ಸಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ವಿಶಲ್ ಮಲ್ಟಿಪ್ಲೈ ದೀಸ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಡಿನಾಮಿನೇಟರ್ ನ್ಯೂಮರೇಟರ್ ಡಿನಾಮಿನೇಟರ್ ನ್ಯೂಮರೇಟರ್ನ ಏನಾಗುತ್ತೆ 5 into 16 ಹೋಲ್ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು ಇಂಡಿವಿಜುವಲಿ 5 into 16 into 10 power minus 2 on the next minus 5 into x 5x this is minus into minus plus 3 into x okay here next 6 this is 80 into 10 power minus 2 minus 5x na ಆರ್ ಎಚ್ ಎಸ್ ಕಡೆಗೆ ತೊಗೊಂಡು ಹೋಗ್ತೀನಿ ಅಂದರೆ ಇಟ್ ಬಿಕಮ್ಸ್ ಪ್ಲಸ್ ಪ್ಲಸ್ 5x 5x ಪ್ಲಸ್ 3x ಇಟ್ ಈಸ್ 8x 5x ಮೈನಸ್ ಇದೆ ಆರ್ ಎಚ್ ಎಸ್ ಇತ್ತು ಒಂದು ಪ್ಲಸ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು ಎಕ್ಸ್ ಇಸ್ ಈಕ್ವಲ್ ಟು 80 ಇಂಟು 10 ಪವರ್ ಮೈನಸ್ 2 ಬೈ 8 ಆರ್ ಡಿವೈಡ್ ಮಾಡಿದ್ರೆ ಆನ್ಸರ್ ಫೈನಲಿ ಇಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 10 into 10 power minus 2 meter 10 into 10 power minus 2 meter 80 divided by 8 it is 10 minus 2 ಹಾಗೆ 10 power minus 2 ಏನ್ ಆಗುತ್ತೆ ಅಥವಾ 10 centimeter ಹಾಗಿದ್ರೆ ಈ ಪಾಯಿಂಟ್ ಪಿ ಎಲ್ಲಿದೆ ಅಂತ ಕೇಳಿದ್ರೆ ಇಟ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 10 centimeter ಫ್ರಮ್ Q1 ಅಂದರೆ 5 into 10 power minus 8 ಕೂಲಂ ಚಾರ್ಜ್ ಏನಿದೆ ಅಲ್ಲಿಂದ 10 centimeter ಅಷ್ಟು ದೂರದಲ್ಲಿದೆ ಅದನ್ನು ಸ್ಪೆಸಿಫೈ ಮಾಡಬೇಕು ಫ್ರಮ್ ಅದು ಗೊತ್ತಾಗಬೇಕು ಫ್ರಮ್ Q1 ನಾನೇನು Q1 ಅಂತ ಇಲ್ಲಿ ತೊಗೊಂಡಿದ್ದೇನೆ ಆ ಚಾರ್ಜಿಂದ 10 centimeterಲ್ಲಿದೆ ನಾಟ್ ಫ್ರಮ್ ದಿಸ್ ಈ ಚಾರ್ಜಿಂದ ಹೇಳೋದಾದರೆ ಇಟ್ ಈಸ್ 16 minus 10 ಅಂದರೆ 6 centimeter ಇಲ್ಲಿಂದ 10 ಅಂದರೆ ಇಲ್ಲಿಂದ 6 ಆಯಿತಾ ಯಾವ ಪಾಯಿಂಟ್ ಯಾವ ಚಾರ್ಜಿಂದ ಅನ್ನೋದನ್ನು ಸ್ಪೆಸಿಫೈ ಮಾಡಿಕೊಳ್ಳಿ ಸೊ ದ solution is final answer is x equal to 10 centimeter or 10 into 10 power minus 2 meters one point aitu this point lies in between the charges point p anadallide next case 2 hogodadre aitha point p nil tagondidve next en madana we shall look at the case 2 ಕೇಸ್ ಟು ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದೆ ಆಗಲೇ ಪಾಯಿಂಟ್ ಪಿ ಈಸ್ ಔಟ್ಸೈಡ್ ದ ಚಾರ್ಜಸ್ ಎರಡೂ ಕೇಸಸ್ ಇದೆ ಅದು ಯಾವ ಸೈಡ್ ಇರುತ್ತೆ ಅಂತ ಹೇಳಿದ್ರೆ ಲೀಸ್ಟ್ ಚಾರ್ಜ್ ಏನಿರುತ್ತೆ ನ್ಯೂಮರಿಕಲಿ ಮ್ಯಾಗ್ನಿಟ್ಯೂಡಲ್ಲಿ ಯಾವ ಚಾರ್ಜ್ ಸ್ಮಾಲ್ ಇರುತ್ತೋ ಆ ಸೈಡ್ ಇರುತ್ತೆ ಅಂದರೆ ಪಾಯಿಂಟ್ ಪಿ ಲೈಸ್ ಔಟ್ಸೈಡ್ ದ ಲೈನ್ ಜಾಯ್ನಿಂಗ್ ದ ಟು ಚಾರ್ಜಸ್ ಲೈನ್ ಜಾಯ್ನಿಂಗ್ ದ ಟು ಚಾರ್ಜಸ್ ಅಂದರೆ ಈಗ ಪಿ ಇನಿಷಿಯಲಿ ನಾವು ಇನ್ ಬಿಟ್ವೀನ್ ತೊಗೊಂಡಿದ್ವಿ ಆದರೆ ನಾವು ದ ಪಿ ಲೈಸ್ outside these two charges that is Q1 and Q2 ಇದೆ ಅದಕ್ಕಿಂತ ಹೊರಗಿರುತ್ತೆ ವಿ ಶಾಲ್ ಟೇಕ್ ದಟ್ ಆಸ್ ದಿಸ್ ಪಾಯಿಂಟ್ ಪಿ ಅಂತ ಇಲ್ಲಿದೆ ಅಂತ ತಗೊಂಡು ನೋಡಿ ಪಾಯಿಂಟ್ ಪಿ ಈಸ್ ನಾಟ್ ಇನ್ ಬಿಟ್ವೀನ್ Q1 ಆ್ಯಂಡ್ Q2 ನಾವು ಇಟ್ ಈಸ್ ಔಟ್ಸೈಡ್ ದಟ್ ಅದೇ ಲೈನಲ್ಲಿ ತೊಗೊಳ್ತಿರೋದು ವಿ ಆರ್ ಜಸ್ಟ್ ಕ್ಯಾಲ್ಕುಲೇಟಿಂಗ್ ದ ಪಾಯಿಂಟ್ ಡಿಸ್ಟೆನ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಲೈನ್ ಇಟ್ ಸೆಲ್ಫ್ ಅದೇ ಲೈನ್ ಲೈನ್ ಜಾಯ್ನಿಂಗ್ ದ ಚಾರ್ಜಸ್ ಎಲ್ಲ ಇರುತ್ತೆ ಬಟ್ ಔಟ್ಸೈಡ್ ಅಷ್ಟೇ ದಟ್ ಟು ಟುವರ್ಡ್ಸ್ ದ ಲೆಸರ್ ಚಾರ್ಜ್ ಮ್ಯಾಗ್ನಿಟ್ಯೂಡಲ್ಲಿ ಇವೆರಡರಲ್ಲೂ ಮ್ಯಾಗ್ನಿಟ್ಯೂಡಲ್ಲಿ ನೋಡಿದರೆ 3 ಈಸ್ ಸ್ಮಾಲ್ ಟುವರ್ಡ್ಸ್ ದಟ್ ಚಾರ್ಜ್ ಆ ಕಡೆ ಇರುತ್ತೆ ಆ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಟುವರ್ಡ್ಸ್ ದ ಲೆಸರ್ ಚಾರ್ಜ್ ಹಾಗಿದ್ರೆ ದಿಸ್ ಡಿಸ್ಟೆನ್ಸ್ ಈಸ್ ಆರ್ ಕೊಟ್ಟಿದ್ದಾರೆ ನಾನೇನಾದರೂ ತೊಗೊಳ್ಬೋದು ಐ ಕ್ಯಾನ್ ಟೇಕ್ ಏನೋ ದಿಸ್ ಟು ಬಿ ಯಾವುದು
distance between q1 and p to be x antana tagobodu and distance between q2 and p enagutta agidre this becomes x minus r hegagutte yake neevu hege tagoltira anadra mele hogutte if I take the distance between charge 1 and p to be x anta tagondre distance of the point p from q to will be x minus r yakandre this is the length here distance when compared to r x alli r na minus madidre you will get that particular distance hagegi it is x minus r neevu bekare q2 mattu p madhyane x anta tagobodu if you take this as x this becomes r minus sorry x r plus x agutte yavaga q2 matte p madhye iradanna x anta tagondre ಈ ಡಿಸ್ಟೆನ್ಸ್ ಏನಾಗುತ್ತೆ ಇದು ಆರ್ ಇದು ಎಕ್ಸ್ ಆದರೆ ಆರ್ ಪ್ಲಸ್ ಎಕ್ಸ್ ಸರಿ ಈಗ ನಾನು ಹೀಗೆ ಸಾಲ್ವ್ ಮಾಡೋಣ ಆಯಿತಾ ಸೇಮ್ ಫಾರ್ಮುಲಾ ಒನ್ಸ್ ಅಗೇನ್ ಅದೇ ಫಾರ್ಮುಲಾ ಯೂಸ್ ಮಾಡ್ತೇವೆ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಯಾವುದು ದ ಟೋಟಲ್ ಪೊಟೆನ್ಷಿಯಲ್ ಆಗಲಿ ಏನು ಸಾಲ್ವ್ ಮಾಡಿದ್ವಿ ಅದನ್ನು ಮತ್ತೆ ಬರೆಯೋ ಅವಶ್ಯಕತೆ ಇರಲ್ಲ ಫೈನಲ್ ಪೊಟೆನ್ಷಿಯಲ್ ನೆಟ್ ಪೊಟೆನ್ಷಿಯಲ್ ಜೀರೋ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಸಿಗುತ್ತೆ ನನಗೆ ವಿ ಒನ್ ಇಸ್ ಈಕ್ವಲ್ ಟು ಮೈನಸ್ ವಿ ಟೂನೇ ಸಿಗುತ್ತೆ ಸೇಮ್ ಥಿಂಗ್ ಮತ್ತು ಅದೇನೇ ಅದೇ ಎಕ್ಸ್ಪ್ರೆಷನ್ ದಟ್ ಇಸ್ ದ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಎಕ್ಸ್ಪ್ರೆಷನ್ ಇದೆ ಅದನ್ನೇ ಯೂಸ್ ಮಾಡ್ತೀವಿ ಆದರೆ ಇಲ್ಲಿ ಡಿಸ್ಟೆನ್ಸ್ ಮಾತ್ರ ಚೇಂಜ್ ಆಗುತ್ತೆ ಡಿಸ್ಟೆನ್ಸ್ ನಾನು ಬೇರೆ ರೀತಿ ಬರ್ಕೊಂಡಿರೋದು ಏನಂತಾಗಿದೆ ಇಲ್ಲಿ ದ ಡಿಸ್ಟೆನ್ಸ್ ಫ್ರಮ್ ಕ್ಯೂ ಒನ್ ಈಸ್ ಎಕ್ಸ್ ವೆರ್ ಆಸ್ ಡಿಸ್ಟೆನ್ಸ್ ಫ್ರಮ್ ಕ್ಯೂ ಟು ಈಸ್ ಎಕ್ಸ್ ಮೈನಸ್ ಆರ್ ಅಂತ ಆಗಿದೆ ಅಷ್ಟೇ ಅಂದರೆ the distance for the potential due to first charge it is x but from by due to the second charge is x minus r once again the constant term gets cancelled andre new just idan matra equate madidre aitu just substitute the values 5 into 10 power minus 8 x it is to be determined and this is minus the second charge is minus 3 into 10 power minus 8 divided by x minus 16 into 10 power minus 2 same expression solpa change agutte ashte just cross multiply maadi 5x minus 5 into 16 that is 18 into 10 power minus 8 ide alo minus 10 power minus 8 10 power minus 8 cancel agutte ಹಾಗೆ ಇಲ್ಲೇನು ಉಳಿತು ಹಾಂ ಸರ್ 10 into 10 power minus 2 ಏನಿದೆ ಅದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ತೇನೆ ಎಲ್ ಎಚ್ ಎಸ್ನ ಆರ್ ಎಚ್ ಶಿಫ್ಟ್ ಮಾಡೋಣ ಅಂದರೆ ದಿಸ್ ಈಸ್ 5x ಮೈನಸ್ 3x ಪ್ಲಸ್ ಮೈನಸ್ ಆಗುತ್ತೆ ದಿಸ್ ಮೋಸ್ಟ್ ಟು ದ ಆರ್ ಎಚ್ ಎಸ್ ದಟ್ ಈಸ್ 18 into 10 power minus 2 5x minus 3x it is 2x 18 into 10 power minus 2 so therefore final answer that should be divided by 2 x is equal to 40 into 10 power minus 2 meter that too from q1 q1 in the measurement q1 in the 40 ಸೆಂಟಿಮೀಟ್ರಲ್ಲಿದೆ ಅಥವಾ 40 into 10 power minus 2 ಮೀಟರಲ್ಲಿದೆ ಅಂತ ಹೇಳಿ ಅದೇ ಇದರಿಂದ ಕ್ಯಾಲ್ಕುಲೇಟ್ ಮಾಡಿದರೆ ನೀವೇನು ಮಾಡಬೇಕು ಎಕ್ಸ್ ಮೈನಸ್ ಆರ್ ಅಂದರೆ ಎಕ್ಸ್ ಅಂತ ಹೇಳಿದರೆ ಎಷ್ಟು 40 ಬಂದಿರೋದು ಮೈನಸ್ ಆರ್ ಆರ್ ಅಂತ ಹೇಳಿದರೆ 40 minus 16 ಮಾಡಿದರೆ ಆ ಆನ್ಸರ್ ಸಿಗುತ್ತೆ ಬೇರೆ ಬೇರೆ ಆನ್ಸರ್ಸ್ ಬರ್ತಾ ಹೋಗುತ್ತೆ ಆದರೆ ನೀವು ಯಾವ ಚಾರ್ಜಿಂದ ಮೆಷರ್ ಮಾಡ್ತಿದ್ದೀರಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು ಅದನ್ನು ಸ್ಪೆಸಿಫೈ ಮಾಡಬೇಕಷ್ಟೆ ದಟ್ಸ್ ಇಟ್ ಎರಡೂ ಕೂಡ ಗೊತ್ತಾಗಿದೆ ಅಂದರೆ ಇಲ್ಲಿ ನೋಟ್ ಮಾಡಬೇಕಾಗಿರೋ ಪಾಯಿಂಟ್ ಅಂತ ಹೇಳಿದರೆ ಇಫ್ ದೇರ್ ಆರ್ ಟೂ ಅಪೋಸಿಟ್ ಚಾರ್ಜಸ್ ಪಾಸಿಟಿವ್ ಚಾರ್ಜ್ ಅಂತ ನೆಗೆಟಿವ್ ಚಾರ್ಜ್ ಅನ್ನೋದಿದ್ದರೆ ದೇರ್ ವಿಲ್ ಬಿ ಸಮ್ ಪಾಯಿಂಟ್ ಇನ್ ಬಿಟ್ವೀನ್ ದೋಸ್ ಟೂ ಪಾಯಿಂಟ್ಸ್ ವೇರ್ ದ ಪೊಟೆನ್ಷಿಯಲ್ ಬಿಕಮ್ ಝೀರೋ ಇನ್ನೊಂದು ಯಾವುದು ಇನ್ನೊಂದು ಇಟ್ ವಿಲ್ ಬಿ ಔಟ್ಸೈಡ್ ದ ಟೂ ಚಾರ್ಜಸ್ ಆನ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ವೇರ್ ದ ಪೊಟೆನ್ಷಿಯಲ್ ಆಲ್ಸೋ ಬಿಕಮ್ ಝೀರೋ ದಟ್ ವಿಲ್ ಬಿ ಟುವರ್ಡ್ಸ್ ದ ಸ್ಮಾಲರ್ ಚಾರ್ಜ್ ಕಡೆಗೆ ಆ ಪೊಟೆನ್ಷಿಯಲ್ ಝೀರೋ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ವಿ ವಿಲ್ ಮೂವ್ ಆನ್ ಟು ದ ಥರ್ಡ್ ಪ್ರಾಬ್ಲಮ್
ಏನಿದೆ ಥರ್ಡ್ ಪ್ರಾಬ್ಲಮ್ ಎ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್ ಸ್ಪೆರಿಕಲ್ ಕಂಡಕ್ಟರ್ ಅಂತ ಹೇಳಿದರೆ ರೇಡಿಯಸ್ ಕೊಟ್ಟಿದ್ದಾರೆ ರೇಡಿಯಸ್ ಇಸ್ 12 cm ಆ ಡೇಟಾನ ಬರ್ಕೊಂಡ್ಬಿಡ್ತೇನೆ ದಟ್ ಈಸ್ ಥರ್ಡ್ ಪ್ರಾಬ್ಲಮ್ ಗಿವನ್ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತಲೇ ಬರೀತೀನಿ ಅದನ್ನು ಆಯಿತಾ ಇಟ್ ಈಸ್ 12 cm ಅಂದರೆ ಮೀಟರಿಗೆ ಕನ್ವರ್ಟ್ ಮಾಡಿದರೆ 12 × 10⁻²⁺ ಮೀಟರ್ ರೇಡಿಯಸ್ ಆಫ್ ಅ ಸ್ಪೆರಿಕಲ್ ಕಂಡಕ್ಟರ್ ಸ್ಪೆರಿಕಲ್ ಕಂಡಕ್ಟರ್ ಮತ್ತು ಚಾರ್ಜ್ ಕೊಟ್ಟಿದ್ದಾರೆ ಚಾರ್ಜ್ ಈಸ್ ಈಕ್ವಲ್ ಟು ಅದ್ರ ಮೇಲೆ ಆ ಸ್ಪೆರಿಕಲ್ ಕಂಡಕ್ಟರ್ ಮೇಲೆ ಎಷ್ಟಿದೆ ಅಂತ ಹೇಳಿದರೆ ಇಟ್ ಈಸ್ 1.6 × 10⁻⁷ ಕೂಲಂಬಷ್ಟು ಚಾರ್ಜ್ ಇದೆ ಇಷ್ಟೇ ಇರೋದು ಸ್ಪೆರಿಕಲ್ ಕಂಡಕ್ಟರ್ ವಿಚ್ ಕ್ಯಾರೀಸ್ ದಿಸ್ ಅಮೌಂಟ್ ಆಫ್ ಚಾರ್ಜ್ ಆ್ಯಂಡ್ ಹೂಸ್ ರೇಡಿಯಸ್ ಈಸ್ 12 cm ಅಷ್ಟೇ ಹೇಳಿದ್ದಾರೆ ಅದ್ರಲ್ಲಿ ಸಬ್ ಕ್ವೆಶನ್ಸ್ ಬರ್ತಾ ಹೋಗುತ್ತೆ ಅದರಲ್ಲಿ ದಿಸ್ ಈಸ್ ದ ಕಾಮನ್ ಡೇಟಾ ಕಾಮನ್ ಡೇಟಾನ ಬರೆದಿಟ್ಟಿದ್ದೀನಿ ಈಗ ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ ಕ್ವೆಶನ್ ನಂಬರ್ ಎ ಅಂತಲೇ ಇದೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ನಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದ್ದಾರೆ ಯಾಕೆಂದರೆ ಈ ಚಾಪ್ಟರ್ ಆಫ್ ಫೀಲ್ಡ್ ಕಾನ್ಸೆಪ್ಟ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಇನ್ಸೈಡ್ ದ ಸ್ಪಿಯರ್ ಫಸ್ಟು ಇ ಕ್ಯಾಲ್ಕುಲೇಟ್ ಮಾಡಬೇಕು ವಾಟ್ ಈಸ್ ಇ ಇನ್ಸೈಡ್ ದ ಸ್ಪಿಯರ್ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್ ಅಂದರೆ ಚಾರ್ಜ್ ಸ್ಪಿಯರ್ ಇಲ್ಲಿ ಇ ಇನ್ಸೈಡ್ ದ ಚಾರ್ಜ್ಡ್ ಸ್ಪಿಯರ್ ಏನಾಗಿದೆ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಆನ್ ಇಟ್ ಸರ್ಫೇಸ್ ಅಂತ ಹೇಳಿದ್ದಾರೆ ದಟ್ ಶುಡ್ ಬಿ ನೋಟೇಬಲ್ ಪಾಯಿಂಟ್ ಏನೋ ಚಾರ್ಜಸ್ ಏನಿದೆ ಇಷ್ಟು ಚಾರ್ಜ್ ದೇ ಹ್ಯಾವ್ ಬೀನ್ ಇಟ್ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಆನ್ ದ ಸ್ಪಿಯರ್ ಸ್ಪಿಯರ್ ಮೇಲೆ ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ಯಾವ ಚಾರ್ಜು ಒಳಗಿಲ್ಲ ಅಂತ ಹೇಳಿದರೆ ಆಲ್ ದಿ ಎಕ್ಸಸ್ ಚಾರ್ಜಸ್ ಆರ್ ಆನ್ ದ ಸರ್ಫೇಸ್ ಅದು ಗೊತ್ತಿರೋ ನೋಟ್ ಮಾಡಬೇಕು ನೀವು ಅದು ನೋಡ್ಕೊಳ್ಬೇಕು ಕೇಳಿರೋದು ಎಲೆಕ್ಟ್ರಿಕ್ ಫೀಲ್ಡು ಎಲ್ಲಿ ಫಸ್ಟು ಇನ್ಸೈಡ್ ದ ಚಾರ್ಜ್ ಸ್ಪಿಯರ್ ಸರ್ಫೇಸ್ ಮೇಲೆ ಮಾತ್ರ ಚಾರ್ಜ್ ಇದೆ ಅಂತ ಆಯಿತು ಆಗ ಇಲ್ಲಿ ನಾವು ವಿ ಶುಡ್ ಯೂಸ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಾಪರ್ಟೀಸ್ ಏನಿದೆ ಕಂಡಕ್ಟರ್ಸಿನ ಪ್ರಾಪರ್ಟೀಸ್ ಸ್ಟಡಿ ಮಾಡಿದ್ದೀವಿ 6 properties ಅದನ್ನು ಯೂಸ್ ಮಾಡಬೇಕಾಗತ್ತೆ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್ ಯಾವುದೇ ಚಾರ್ಜ್ ಕಂಡಕ್ಟರ್ ಇದ್ದರೆ ವಿತಿನ್ ದ ಚಾರ್ಜ್ ಕಂಡಕ್ಟರ್ ಒಳಗಡೆ ದ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿತ್ತು ಇಟ್ ವೀಸ್ 0 ಅನ್ನೋದನ್ನು ಕಲ್ತಿದ್ದೀವಿ ನಾವು ಸೊ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್ ಈಸ್ 0 ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0 ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ದಟ್ ವಿ ಹ್ಯಾವ್ ಸ್ಟಡೀಡ್ ದಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್ ಎನಿ ಚಾರ್ಜ್ಡ್ ಕಂಡಕ್ಟರ್ ಯಾವುದೇ ತೊಗೊಂಡ್ರೆ ಇನ್ಸೈಡ್ ದಟ್ ಪರ್ಟಿಕ್ಯುಲರ್ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0 ನೆಕ್ಸ್ಟ್ ಕ್ವೆಶನಿಗೆ ಬರೋಣ ಕ್ವೆಶನ್ ನಂಬರ್ ಬಿ ಜಸ್ಟ್ ಔಟ್ಸೈಡ್ ದ ಸ್ಪಿಯರ್ ಅಂದರೆ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಎಷ್ಟು ಅಂತ ಹೇಳ್ಬೇಕು ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಸ್ಪಿಯರ್ನ ಸರ್ಫೇಸ್ನ ಮೇಲೆ ಇದನ್ನು ಕೂಡ ಅಬ್ಸರ್ವ್ ಮಾಡಿದ್ದೀವಿ ನಾವು ಎನಿ ಚಾರ್ಜ್ಡ್ ಕಂಡಕ್ಟರ್ ಯಾವುದೇ ಚಾರ್ಜ್ ಕಂಡಕ್ಟರ್ ಇಲ್ಲ ಅದರ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕೇಳಿದ್ರೆ ಇಟ್ ಈಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಡಿರೈವ್ ಕೂಡ ಮಾಡಿದ್ದೀವಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ಎನಿ ಚಾರ್ಜ್ ಕಂಡಕ್ಟರ್ ಈಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ವೇರ್ ಸಿಗ್ಮಾ ಇಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಥವಾ ನಾವು ಸ್ಪೆರಿಕಲ್ ಶೆಲ್ಲಿಂದ ಏನು ಫಾರ್ಮುಲಾ ಇದೆ ಅದನ್ನೇ ಇಲ್ಲಿ ಯೂಸ್ ಮಾಡ್ಬೋದು ಅಂದರೆ ಅದಕ್ಕೆ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಚಾರ್ಜಸ್ಸಲ್ಲಿ ನೋಡಿದ್ವಲ್ಲ ಅದು ಏನೋ 1/4 πε₀₀ ಇಂಟು ಚಾರ್ಜ್ ಬೈ ಆರ್ ಸ್ಕ್ವೇರ್ ಅಂತ ಏನಿದೆ ಆ ಫಾರ್ಮುಲನ ಯೂಸ್ ಮಾಡ್ಬೋದು ಅಂದರೆ ಶೆಲ್ಲಿನ ಫಾರ್ಮುಲಾ ಏನಿದೆ ವಿ ಕ್ಯಾನ್ ಜಸ್ಟ್ ಯೂಸ್ ದ್ಯಾಟ್ ಫಾರ್ಮುಲಾ ಹಿಯರ್ ಅಂದರೆ ಇದನ್ನು ಸಾಲ್ವ್ ಮಾಡಿದ್ರು ಬರೋದು ಅದು ಬಟ್ ಹಿಯರ್ ಆರ್ ಅನ್ನೋದೇನಾಗುತ್ತೆ ಇಟ್ ಬಿಕಮ್ಸ್ ದ ರೇಡಿಯಸ್ ಕ್ಯಾಪಿಟಲ್ ಆರ್ ಅನ್ನೋದನ್ನು ತೊಗೊಳ್ಬೇಕು ಇಟ್ ಈಸ್ ದ ಕ್ಯಾಪಿಟಲ್ ಆರ್ ಹಾಗೆ ಇಲ್ಲಿಗ ಏನಾಗುತ್ತೆ ಕ್ಯೂ ಗೊತ್ತಿದೆ ಚಾರ್ಜ್ ಎಷ್ಟು ಅಂತ ಗೊತ್ತಿದೆ ದಿಸ್ ಈಸ್ ಕ್ಯಾಪಿಟಲ್ ಆರ್ ರೇಡಿಯಸ್ ಅಂದರೆ ಇದನ್ನು ನಾನು ಹೀಗೆ ಬರ್ಕೊಳ್ತೇನೆ 1/4 πε₀₀ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಯಾಕಂದರೆ ಈಗ ಕೇಳಿರೋದು ಆನ್ ದ ಸರ್ಫೇಸ್ ಆನ್ ದ ಸರ್ಫೇಸ್ ಅಂತ ಹೇಳಿದರೆ ಸೆಂಟರಿಂದನೇ ನೀವು ಮೆಜರ್ ಮಾಡಬೇಕು ಸೆಂಟರಿಂದ ಮೆಜರ್ ಮಾಡಿದರೆ ಸರ್ಫೇಸ್ಗೆ ದಿಸ್ ಈಸ್ ದ ರೇಡಿಯಸ್ ಇಲ್ಲಿ ಚಾರ್ಜಸ್ ಇದೆ ಆಯಿತಾ ಸೆಂಟರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್ ಇಟ್ ಶುಡ್ ಬಿ ಮೆಜರ್ಡ್ ಹಾಗಾಗಿ ಸೆಂಟರಿಂದ ಸರ್ಫೇಸ್ಗೆ ಡಿಸ್ಟೆನ್ಸ್ ರೇಡಿಯಸ್ ಆಗುತ್ತೆ ಹಾಗಾಗಿ ಅದನ್ನು ನೋಟ್ ಮಾಡ್ಕೊಬೇಕು ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ 1/4 πε₀₀ ಕೂಡ ಗೊತ್ತಿದೆ ಆದರೆ ಏನಾಗುತ್ತೆ 1/4 πε₀₀ ಈಸ್ 9 × 10⁻⁹ ಚಾರ್ಜ್ ಈಸ್
1.6 into 10 power minus 7 divided by distance is andre distance andre radius. Radius is 12 into 10 power minus 2. 12 into 10 power minus 2 whole square. ಹಾಗಾದರೆ ಈ ನ್ಯೂಮರಲ್ಸನ್ನ ನೀವೇನಾರು ವರ್ಕೌಟ್ ಮಾಡಿದರೆ ಯಾವುದು ದಟ್ ಈಸ್ 9 × 1.6 ಡಿವೈಡೆಡ್ ಬೈ 12² ಅಂದರೆ 144 12² ಅಂದರೆ 144 9 × 1.6 ಡಿವೈಡೆಡ್ ಬೈ 144 ಏನಾದರೂ ಮಾಡಿದರೆ ದ ಆನ್ಸರ್ ವಿಲ್ ಬಿ 0.1 ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ 9 × 1.6 ಡಿವೈಡೆಡ್ ಬೈ 12² 144 ಮಾಡಿದರೆ ಆನ್ಸರ್ ಇಷ್ಟು ಬರುತ್ತೆ ಈಗ ಉಳಿದಿರೋದು ಎಕ್ಸ್ಪೊನೆಂಟ್ಸ್ ಮಾತ್ರ ಅಂದರೆ 10 ಪವರ್ಸ್ ಮಾತ್ರ ದಿಸ್ ಈಸ್ 10 ಪವರ್ 9 10 ಪವರ್ -7 ಅಂದರೆ 9 - 7 ಇಟ್ ಈಸ್ ನೈನ್ ಮೈನಸ್ 7 ಇಸ್ +2 ಇಲ್ಲಿ 10 ಪವರ್ -2 ಹೋಲ್ ಸ್ಕ್ವೇರ್ ಇದ್ರೆ ಅಂದರೆ 10 ಪವರ್ -4 2 × 2 = 4 ನೀರು ಏನಾಯ್ತಿದ್ದು 0.1 × −4 ನ್ಯೂಮರೇಟ್ರಿಗೆ ತೊಗೊಂಡ್ರೆ ಇಟ್ ಬಿಕಮ್ಸ್ 10 ಪವರ್ 4 +4 ಆಗುತ್ತೆ ನ್ಯೂಮರೇಟ್ರಿಗೆ ತೊಗೊಂಬಂದರೆ ಹಾಗೆ +4 + 2 ಅಂದರೆ 10 ಪವರ್ 6 ದಟ್ಸ್ ದ ಆನ್ಸರ್ ಅಷ್ಟೇ 10 ಪವರ್ 2 ಡಿವೈಡೆಡ್ ಬೈ 10 ಪವರ್ -4 ಅಂದರೆ ನ್ಯೂಮರೇಟ್ರಿಗೆ ತೊಗೊಂಬಂದರೆ +4 ಆಗುತ್ತೆ 4 + 2 ಇಟ್ ಈಸ್ 6 ದಿಸ್ ಯೂನಿಟ್ ಈಸ್ ನ್ಯೂಟನ್ ಪರ್ ಕೂಲಂ ಎಲೆಕ್ಟ್ರಿಕ್ ಫೀಲ್ಡ್ ಆಯಿತಾ ಆನ್ ದ ಸರ್ಫೇಸಿಗೆ ಈ ಫಾರ್ಮುಲಾ ಇದೆ ಆ ಎಕ್ಸ್ಪ್ರೆಷನ್ ಯೂಸ್ ಮಾಡಿದ್ವಿ ದಟ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಪ್ರೆಷನ್ ಫಾರ್ ಸ್ಪೆರಿಕಲ್ ಶೆಲ್ ಅದೇ ಫಾರ್ಮುಲಾ ಬರುತ್ತೆ ಹಾಗಾಗಿ ಸ್ಪೆರಿಕಲ್ ಶೆಲ್ನ ಫಾರ್ಮುಲಾನ ಇಂಟ್ರೊಡ್ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಜಸ್ಟ್ ಸಬ್ಸ್ಟಿಟ್ಯೂಟೆಡ್ ಇಟ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿ 3 ಕ್ವಶನ್ಸ್ ಅಂತ ಹೇಳಿದೆ ಅದರಲ್ಲಿ 2 ಆಗಿದೆ ಈಗ ಕ್ವಶನ್ ನಂಬರ್ ಸಿ ಏನಿದೆ ಎಟ್ ಎ ಪಾಯಿಂಟ್ 18 cm ಫ್ರಮ್ ದ ಸೆಂಟರ್ ಆಫ್ ದ ಸ್ಪೇಸ್ ಶೆಲ್ನಿಂದ 18 cm ದೂರದಲ್ಲೇ ಅಂದರೆ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್ ದೇರ್ ಇಸ್ ಅನದರ್ ಪಾಯಿಂಟ್ ಪಿ ಅಂತ ತೊಗೊಂಡಿದ್ರೆ ವಾಟ್ ಈಸ್ ದ ಪೊಟೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪರ್ಟಿಕ್ಯುಲರ್ ಸ್ಪಿಯರ್ ಎಟ್ ದಿಸ್ ಪಾಯಿಂಟ್ ಅಂದರೆ ದ ಡಿಸ್ಟೆನ್ಸ್ ಈಸ್ 18 cm ಅಂತ ಕೊಟ್ಟಿದ ದಟ್ ಈಸ್ ದ ಆರ್ ದಟ್ ಈಸ್ ಆರ್ ಅಂತ ತೊಗೊಳ್ತೇವೆ ಅಂದರೆ ಇಲ್ಲಿಗ ದ ಗಿವನ್ ಡೇಟಾ ಇಲ್ಲೊಂದು ಎಕ್ಸ್ಟ್ರಾ ಒಂದು ಡೇಟಾ ಇದೆ ಏನು ದಟ್ ಆರ್ ಈಸ್ 18 cm ಅಥವಾ 18 × 10⁻²⁰ ಅಂತ ಹೇಳಿ ಅಂದರೆ ಈಗ ಇನ್ಸೈಡು ಅಲ್ಲ ಆನ್ ದ ಸರ್ಫೇಸು ಅಲ್ಲ ಬಟ್ ಇಟ್ ಈಸ್ ಔಟ್ಸೈಡ್ ದ ಕಂಡಕ್ಟರ್ ಔಟ್ಸೈಡ್ ದ ಸ್ಪಿಯರ್ ಯು ಶುಡ್ ಫೈಂಡ್ ಆ್ಯಂಡ್ ದ ಫ್ರಮ್ ದ ಸೆಂಟರ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಪಿಯರ್ ಇಟ್ ಈಸ್ ದಟ್ ಪಾಯಿಂಟ್ ಆಫ್ ರೆಫರೆನ್ಸ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 18 cm ಅದನ್ನು ನಾನು ಸ್ಮಾಲ್ ಲೆಟರ್ ಆರ್ ಅಂತ ತೊಗೊಳ್ತೇನೆ ಅದನ್ನು ಇಲ್ಲಿ ಬರ್ಕೊಂಡು ಹಾಗಿದ್ರೆ ವಾಟ್ ಈಸ್ ದಟ್ ಅಂತ ಕೇಳಿದ್ರೆ ಒನ್ಸ್ ಅಗೈನ್ ವಿ ಶುಡ್ ಯೂಸ್ ದಟ್ ಸೇಮ್ ಫಾರ್ಮುಲಾ ಎಕ್ಸ್ಪ್ರೆಷನ್ ಏನಾಗಿರುತ್ತೆ ದಟ್ ವಿಲ್ ಬಿ ಸಿಮಿಲರ್ ಟು ಶೆಲ್ ಶೆಲ್ ಫಾರ್ಮುಲಾ ಏನು ಡಿರೈವ್ ಮಾಡಿದ್ವಿ ಅದೇ ಅಂದರೆ 1/4 ε₀ × q/r² q/r² ಸೇಮ್ 1/4 ε₀ ಇಟ್ ಈಸ್ 9 × 10⁹ ಚಾರ್ಜ್ ಈಸ್ 1.6 × 10⁻⁷ ಆ್ಯಂಡ್ ದ ಡಿಸ್ಟೆನ್ಸ್ ಈಸ್ ಇಟ್ ಶುಡ್ ಬಿ 18 ಅಂತ ಏನು ಕೊಟ್ಟಿದ್ದಾರೆ ಯು ಶುಡ್ ಯೂಸ್ ದಟ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಸೆಂಟರಿಂದನೇ ಮೆಷರ್ ಮಾಡ್ತಾ ಇರೋದು ಹಾಗೆ ಅದು ಇದನ್ನು ಯೂಸ್ ಮಾಡಬೇಕು ದಟ್ ಈಸ್ 18 × 10⁻²² ಹೋಲ್ ಸ್ಕ್ವೇರ್ 18 × 10⁻ ಡಿಸ್ಟೆನ್ಸನ್ನು ಸೆಂಟರ್ ಆಫ್ ದ ಕಂಡಕ್ಟರಿಂದನೇ ಮೆಷರ್ ಮಾಡೋದು ಹೇಗೆ ಇದನ್ನೆಲ್ಲ ಸಾಲ್ವ್ ಮಾಡಿದರೆ ಸಿಮಿಲರ್ ಟು ದಿಸ್ ಫಸ್ಟ್ ಸಾಲ್ವ್ ದಿಸ್ ನ್ಯೂಮರಲ್ಸ್ ಅಂದರೆ 9 × 1.6 ಡಿವೈಡೆಡ್ ಬೈ 18² ವರ್ಕ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದಾದಮೇಲೆ ಪವರ್ಸ್ ಇದೇ ಆನ್ಸರ್ ಬರುತ್ತೆ ಪವರ್ಸ್ ಅದನ್ನು ಸಾಲ್ವ್ ಮಾಡಿದರೆ ದ ಫೈನಲ್ ಆನ್ಸರ್ ವಿಲ್ ಬಿ 4.44 × 10⁴ ನ್ಯೂಟನ್/ಕೂಲಂಬ್ ಜಸ್ಟ್ ಲೈಕ್ ದಟ್ ಇಲ್ಲಿ 10⁶ ಬರುತ್ತೆ ಅದನ್ನು ಇಲ್ಲಿ ರೆಡ್ಯೂಸ್ ಮಾಡಿದ್ವಿ ಯಾಕಂದರೆ 9 × 1.6 ಡಿವೈಡೆಡ್ ಬೈ 18² ಮಾಡಿದ್ರೆ ವೆರಿ ಲಾರ್ಜ್ ನಂಬರ್ ಯು ವಿಲ್ ಗೆಟ್ ಅದನ್ನು ಸಾಲ್ವ್ ಮಾಡ್ಕೊಂಡಿರೋದಷ್ಟೇ ಅಲ್ಲ ಸ್ಮಾಲರ್ ನಂಬರ್ ಸಿಗುತ್ತೆ ನಾಟ್ ದ ಲಾರ್ಜ್ ನಂಬರ್ 9 × 1.6 ಡಿವೈಡೆಡ್ ಬೈ 18² ಮಾಡ್ತಿರೋದು ವಿಲ್ ಗೆಟ್ ಅ ಸ್ಮಾಲರ್ ನಂಬರ್ ಅದನ್ನು 10⁶ ಮಾಡಿಕೊಂಡಿರೋದು ಅಂದರೆ ಅದನ್ನು ರೆಡ್ಯೂಸ್ ಮಾಡಿ 10⁴ ಇಟ್ಟಿರೋದು ಅಥವಾ ಯು ಕ್ಯಾನ್ ಕೀಪ್ ಇಟ್ ಇನ್ 10⁶ ಇಟ್ ಸೆಲ್ಫ್ ಫೈನಲ್ ಆನ್ಸರ್ ಇಸ್ 4.44 × 10⁴ ನ್ಯೂಟನ್ ಪರ್ ಕೂಲಂಬ್
Next, question number 4. Question number 4, adralli there are two sub questions. Adralli first one A antane mention madidare, main first question nodana. Determine the electrostatic potential energy, energy ge related, you should find the energy, potential energy of a system, system of charges idu consisting of two charges, 7 microcoulomb and minus 2 microcoulomb anu eradu charges ide, placed it ಡಿಸ್ಟೆನ್ಸಸ್ ಅನ್ನು ಕೊಟ್ಟಿದ್ದಾನೆ, ಮೈನಸ್ 9 centimeter ಆ್ಯಂಡ್ 9 centimeter ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಚಾರ್ಜಸ್ ಕೊಟ್ಟಿರೋದೇನು, ಕ್ಯೂ ಒನ್ ಇಸ್ ಈಕ್ವಲ್ ಟು 7 microcoulomb, ಮೈಕ್ರೋ ಅಂದರೆ 10^-6, 7 × 10^-6 ಕೂಲಮ್. ಇನ್ನೊಂದು ಸೆಕೆಂಡ್ ಚಾರ್ಜ್, ಇಟ್ ಈಸ್ −2 microcoulomb ಅಂದರೆ −2 × 10^-6. ಹೇಗಿದೆ ಅಂತ ಹೇಳಿದರೆ ಅವರು ಇಲ್ಲಿ ಹೇಳಿರೋದು ಕ್ವೆಶನ್ನು, ಕ್ಯೂ ಒನ್ ಮತ್ತು ಕ್ಯೂ ಟು ಏನು ಚಾರ್ಜಸ್ ಇದೆ ಅದನ್ನು ಹೀಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಆ ಡಿಸ್ಟೆನ್ಸನ್ನು −9, 0, 0, ದಿಸ್ ಈಸ್ 9, 0, 0 ಅಂತ, ಅಂದರೆ ಕೋಆರ್ಡಿನೇಟ್ಸ್ ಟ್ರಿಪ್ಲೆಟಲ್ಲಿ ಕೊಟ್ಟಿದ್ದಾರೆ. ಅರ್ಥ ಎರಡೂ ಚಾರ್ಜು ನೀವು ಆಕ್ಸಿಸಲ್ಲಿ ಪ್ಲಾಟ್ ಮಾಡಿದರೆ ಸೆಂಟರ್ ಆಫ್ ದೋಸ್ ಟು ಚಾರ್ಜಸ್ ಏನಾಗುತ್ತೆ, ಆರಿಜಿನ್, ಇದು ಆರಿಜಿನ್ ಆಗುತ್ತೆ. ಸೆಂಟರ್ ಲೈನ್ ಜಾಯಿನ್, ಲೈನ್ ವಿತ್ ಜಾಯಿನ್ಸ್ ದ ಟೂ ಚಾರ್ಜಸ್, ಅದರ ಸೆಂಟರ್ ಏನಾಗುತ್ತೆ, ಆರಿಜಿನಲ್ ಇದೆ ಅಂತಾಯಿತು. ಕ್ಯೂ ಒನ್ ಅನ್ನೋದಿದೆ ಎಕ್ಸ್ ಆಕ್ಸಿಸಲ್ಲಿ ಇದೆ, ಇವೆರಡೂ ಕೂಡ ಎಕ್ಸ್ ಆಕ್ಸಿಸಲ್ಲಿದೆ, ಒಂದು −9 ಲೆಫ್ಟ್ ಸೈಡ್ ಆಫ್ ದ ನಂಬರ್ ಲೈನಲ್ಲಿದೆ, ಇನ್ನೊಂದು +9 ರೈಟ್ ಸೈಡ್ ಆಫ್ ದ ನಂಬರ್ ಲೈನಲ್ಲಿದೆ. ಹೀಗಿದೆ ಅಂದರೆ ದಿಸ್ ಡಿಸ್ಟೆನ್ಸ್ ಈಸ್ 9 centimeter, ದಿಸ್ ಡಿಸ್ಟೆನ್ಸ್ ಈಸ್ ಆಲ್ಸೋ 9 centimeter. ಸೊ ಅದನ್ನು ಡೈರೆಕ್ಟಾಗಿ ಹೇಳಿಲ್ಲ ಇಲ್ಲಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ನ ಡೈರೆಕ್ಟಾಗಿ ಹೇಳಿಲ್ಲ, ಬಟ್ ಅದರ ಪೊಸಿಷನ್ಸ್ನ ಕೊಟ್ಟಿದ್ದಾರೆ, −9, 0, 0, 9, 0, 0 ಅಂದರೆ ಎರಡೂ ಕೂಡ ಎಕ್ಸ್ ಆಕ್ಸಿಸ್ ಮೇಲೆ ಇರೋದು, ಒಂದು −9 ಅನ್ನೋ ಪೊಸಿಷನಲ್ಲಿದೆ, ಇನ್ನೊಂದು 9 ಅನ್ನೋ ಪೊಸಿಷನ್. ಸೊ ದ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಅನ್ನೋದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ದ ಟೋಟಲ್ ಡಿಸ್ಟೆನ್ಸ್ ಈಸ್ 9 + 9, ಇಟ್ ಈಸ್ 18 centimeter ಆಗುತ್ತೆ. ಅಂದರೆ ನಾನಿಲ್ಲಿ ಅದನ್ನೇ ಬರೆದು ಬಿಡ್ತೇನೆ, ಟೋಟಲ್ ಡಿಸ್ಟೆನ್ಸ್ ಈಸ್ 18 centimeter ಅಥವಾ 18 × 10^-2 meter ವೆನ್ ವಿ ಕನ್ವರ್ಟ್ ದಟ್ ಇಂಟು ಮೀಟರ್ಸ್. ಕೇಳಿರೋದೇನು, ಪೊಟೆನ್ಷಿಯಲ್ ಎನರ್ಜಿ, ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಸಿಸ್ಟಮ್ ಅಂತ ಹೇಳಿ. ಪೊಟೆನ್ಷಿಯಲ್ ಎನರ್ಜಿ ಇದ್ದೇ ಇರುತ್ತೆ, ಬಿಕಾಸ್ ಇಟ್ಸ್ ಅ ಸಿಸ್ಟಮ್ ಆಫ್ ಟೂ ಚಾರ್ಜಸ್, ಮೊದಲೇ ಒಂದು ಚಾರ್ಜ್ ಇರುತ್ತೆ, ಯು ವಿಲ್ ಬ್ರಿಂಗ್ ಅನದರ್ ಚಾರ್ಜ್ ಕ್ಯೂ ಟು, ದಟ್ ಟು ಇನ್ ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜ್ ತಂದಿಟ್ಟಾಗ ದೇರ್ ವಿಲ್ ಬಿ ಸಮ್ ಇಂಟ್ರಾಕ್ಷನ್, ಹಾಗಾಗಿ ಯು ಶುಡ್ ಡೂ ಸಮ್ ವರ್ಕ್, ಅವರ್ ಎನರ್ಜಿ ವಿಲ್ ಬಿ ಸ್ಪೆಂಟ್ ಆ್ಯಂಡ್ ದಟ್ ವಿಲ್ ಬಿ ಸ್ಟೋರ್ಡ್ ಆಸ್ ವಾಟ್, ಪೊಟೆನ್ಷಿಯಲ್ ಎನರ್ಜಿ. ಹಾಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಅ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ದ ಫೀಲ್ಡ್ ಏನಿದೆ, ಆ ಎಕ್ಸ್ಪ್ರೆಷನ್ನ ವಿ ಶುಡ್ ಯೂಸ್. ಅಂದರೆ ದೇರ್ ಇಸ್ ನೋ ಅದರ್ ಎಕ್ಸ್ಟರ್ನಲ್ ಫೀಲ್ಡ್, ಬೇರೆ ಯಾವ ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ, ಎಕ್ಸ್ಟರ್ನಲ್ ಫೀಲ್ಡ್ ಇಸ್ 0. ಈ ಡಿರೈವೇಷನ್ ಏನು ಮಾಡಿದ್ವಿ, ಎಲೆಕ್ಟ್ರೋ ಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಯಲ್ಲಿ ಫಸ್ಟ್ ಡಿರೈವೇಷನ್ ಬರುತ್ತಲ್ಲ, ಎನರ್ಜಿ ಸ್ಟೋರ್ಡ್ ಇನ್ ಅ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ದ ಫೀಲ್ಡ್ ಅಂತ ಏನಿದೆ ಆ ಫಾರ್ಮುಲಾನ. ಅಂದರೆ ಅದಕ್ಕೆ ಫಾರ್ಮುಲಾ ಏನು, 1/4πε₀ ಇಂಟು Q₁ Q₂ / R ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಟೂ ಚಾರ್ಜಸ್ ಇದೆ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾನೇ ಅದು, ಪ್ರಾಡಕ್ಟ್ ಆಫ್ ಟೂ ಚಾರ್ಜಸ್ ಅದೇ ಬರಬೇಕು, ÷ R. ಎಲ್ಲದೂ ಕೂಡ ಇಲ್ಲಿ ಗೊತ್ತಾಗಿದೆ, 1/4πε₀ ಅಂದರೆ 9 × 10^9. ಇಂಡಿವಿಜುವಲ್ ಚಾರ್ಜಸ್ ಕೂಡ ಗೊತ್ತಿದೆ, ಇಟ್ ಈಸ್ 7 × 10^-6. ಅನದರ್ ಒನ್ ಈಸ್ ನೋಡಿ, ನೆಗೆಟಿವ್ ಇದೆ, ಹಾಗಾಗಿ ನೆಗೆಟಿವ್ ಚಾರ್ಜನ್ನೇ ತೊಗೊಳ್ತಾ ಇದ್ದೀನಿ, −2 × 10^-6 ÷ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಈಸ್ −2 meter ಸರಿ ಕನ್ವರ್ಟ್ ಮಾಡಿರೋದು, 18 × 10^-6
minus 2. Here, 9 into 2, it's 18. 9 into 2, it's 18. It will get cancelled. 18 cancel agate, uliyadu 7 matra. But with negative sign, negative ide, hagagi minus 7. Illigella add madbek powers. 9 minus 6 minus 6 andre that is minus 12. Minus 6 minus 6 is minus 12. Powers on add madthogi minus 12 plus 9. Minus 12 plus 9 is minus 3. Minus 3. Illon 10 power minus 2 ide. If it is taken to the numerator, numerator to mandre plus 2 agate. Idu minus 3 ide plus 2. Minus 3 plus 2. It is minus 1. Andre 10 power minus 1, which is equal to 10 power minus 1 andre 1 by 10. 1 by 10. Agidre minus 7 by 10. So minus 7 divided by 10 andre minus 0.7. Potential energy agirodrinda each the sign it is joule, energy, energy anta helidare. Agire S2 energy it is minus 0.7. The minus sign just indicates the energy work done is by the charge. Charge enagide id positive one positive charge ino negative charge. Inna charge attractive force ide, attractive force irodrinda, attraction irodrinda there will be attractive force, not the repulsive force. Hagagi energy enagutte negative, potential energy is negative. Adu note maadkolli neevu. Negative sign indicates that the force is attractive in nature. Adu gotagbeku. Positive idre potential energy positive, eradu same charges idre repulsive nature irutte, andre potential energy positive barutte. Potential energy positive bandre that indicates the force involved is repulsive in nature. Negative bandre attractive in nature. This is the energy stored. Next, B. Sub question B. Question hotene, how much work is required to separate two charges infinitely away from each other? Energy stored and calculate maadidive. Energy stored is 0.7, minus 0.7. Minus another, it indicates that the force is attractive in nature. Anta. That is, this energy is involved in bringing the two charges. Aita, eradannu hatra tarlikke, close by. Two charges and hatra tarlikke, ishtu energy. Anta helkondu. But now, yuriga second question, we elike helta iradeno, what is the energy that is required to separate these two charges? The energy involved in building two charges ishtu gotayitu. But you should separate it. Agare separate, build maduvaga eshtu energy use agirutto. Aste energy ne neevu supply madidre it is enough to separate the charges. Aita agire illi minus 0.7 joules anadu it's the energy stored anta helidre. You should supply 0.7 joules of energy. Agire answer for the question B is U is equal to plus 0.7 joules. Addition agi neeve kodbeku. If you provide additional charge, andre additional energy 0.7 minus 0.7 alla 0.7 astu additional energy na kotre you can separate these two charges infinity ge thagonabodu. If it is brought from infinity, infinity inda idu thagonbandaga ishtu energy store agirutte. But if you add this amount of energy adike extra kotre that will be enough to separate the charges. We shall end here and we shall continue the problems in the next session. Thank you.